बाइक मेले हंटर और ಆಮೇಲೆ ಅದನ ಹಾಲು ಕಟ್ಟಿರನ ಅದನ ತನ ಎಲ್ಲ ಕಾಲ ಮಾಡಲ್ಲ ನೀ ಹೆಲ್ಪ್ ಮಾಡ್ತನ ತಂದ ಕುಂಬಿ ಮೇಲೆ ಕೂತಿ ಕುಂಬಿ ನಾನತನ ಅದಕ್ಕ ತೊಳಕ್ ಹೆಂಗ್ ಕೊಡತನ ಗಾಡಿ ಎಲ್ಲದ ನಿವಾನ ಅತನ್ನ ಇಲ್ಲದಿ ಓ Wow, very good. On. Wow, super. Charlie, la gadi tole de. Hey, sikte. Why? Bye, Sanvi. अज्जी क्षम मड अल आकेन सपना बंद नोड आकी सपना केळ सपना बिद्दित्तु अंद अदरोळगे ओके बस स्टैंड क्यूट नाक दिवस हम नडीत टूर रेडी चार्ज मोबाइल चार्जर अल्तार बाइक मेले हंटर और अपाजन कड़े आम सूटे सूटे मंथली शॉप कैलकुलेशन मुझे सनु ना हम बर्तीव
ಅದಪ್ಪ ಮನೆ ಕಡೆ ಹೋಗ್ಬಿಡ್ತೀವ ಏನ ಚಾಚಿ ಕಾಡ್ಬೇಡ ಬರ್ತೀನಿ ಜಲ್ದಿ ಏನ ಚಾಚಿ ಹೆಂಗ ಹೇಳ್ತಾರ ಅಂತ ಕೇಳುದ ಒಂದು ವಾರ ಆಯಿತು ಪ್ರೆಗ್ನೆನ್ಸಿ ಫೋಟೋಶೂಟ್ ಮ್ಯಾಟರ್ನಿಟಿ ಫೋಟೋಶೂಟ್ ಒಳಗೆ ಫುಲ್ ಅಂದ್ರೆ ಫುಲ್ ಪಿ ಸಿ ಹಾಕಿದ್ವಿ ಒಟ್ಟ ಅಂದ್ರೆ ಒಟ್ಟ ಮನೆ ಕಡೆ ಬರೋಕ್ಕೆ ಟೈಮ ಸಿಕ್ಕಿರಲಿಲ್ಲ ಇವರು ಆಲ್ರೆಡಿ ಮ್ಯಾಲೆ ಹೋದರು ಬಿಕಾಸ್ ವಿಂಡೋದೆಲ್ಲ ಮೆಜರ್ಮೆಂಟ್ ತೊಗೊಳಕ್ಕೆ ಬಂದರು ಸೊ ಏನೇನು ಮಾಡ್ಯಾರು ಏನೇನಿಲ್ಲ ಒಂದು ವಾರ ಆಯಿತು ಏನು ನಮಗೂ ಅಪ್ಡೇಟ್ಸನ್ನು ಇಲ್ಲ ಸೊ ಎಲ್ಲನೂ ಚೆಕ್ ಮಾಡಬೇಕು ಮುಂದಿನ ಪ್ರೊಸೆಸ್ ಏನೇನು ಮಾಡಬೇಕು ಅಂತ ಎಲ್ಲನೂ ನೋಡ್ಕೊಳಕ್ಕೆ ಬಂದೀವಿ ಲೆಟ್ಸ್ ಗೋ ಮನೆ ಕಟ್ಟೋದಂದ್ರೆ ಒಂದು ಭಾಳ ಅಂದ್ರೆ ಭಾಳ ದೊಡ್ಡ ಬಿಗ್ ಪ್ರಾಜೆಕ್ಟ್ ಒಂದಲ್ಲ ಎರಡಲ್ಲ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಇರ್ತೈತಿ ಇದ್ರೊಳಗೆ ತಲೆ ಫುಲ್ ಕೆಟ್ಟ ಹೋಗ್ತೈತಿ ಆ್ಯಂಡ್ ಎವ್ರಿ ಟೈಮ್ ಬಜೆಟ್ ಕಡೆ ಭಾಳ ಲಕ್ಷ ಕೊಡಬೇಕಾಗ್ತೈತಿ ನಮ್ಮ ಬಜೆಟ್ ಎಷ್ಟೈತಿ ನಾವು ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಭಾಳ ಮ್ಯಾಟ್ರ್ ಆಗ್ತೈತಿ ಸೊ ಚಲೋ ಹೋಗೂ ನೋಡ್ಕೊಂಬರೂ ಇಲ್ಲಿ ನೋಡ್ರಿ ಈಗ ವಿನಯ್ ಅವರ ವಿಂಡೋಸ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಕತ್ತಾರು ನಾವು ವಿಂಡೋಸ್ ಯಾರ ಕಡೆ ಮಾಡ್ಕೊಳ್ಳೋರು ಅದೀವಲ್ಲ ಅವ್ರ ಪರ್ಸನ್ ಬಂದರು ಈ ಪರ್ಸನ್ನು ಹುಡುಕ್ಯಾಡ್ಬೇಕಾದ್ರೆ ವಿನಯ್ ಅವರು ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಹಾಕ್ಯಾರು ಬಿಕಾಸ್ ಹಿಂಗಿರಂಗಿಲ್ಕಿ ಡೈರೆಕ್ಟ್ಲಿ ಒಬ್ಬರ ಕಡೆ ಹೋದ್ವಿ ಮತ್ತು ಡೈರೆಕ್ಟ್ಲಿ ಅವ್ರಿಗೆ ಕಾಂಟ್ರ್ಯಾಕ್ಟ್ ಕೊಟ್ವಿ ಅಂತ ಇದ್ರೊಳಗೆ ಭಾಳ ಸ್ಟಡಿ ಮಾಡಬೇಕಾಗ್ತೈತಿ ಸೊ ವಿನಯ್ ಅವರು ಈ ನಮ್ಮ ಡ್ರೀಮ್ ಹೌಸ್ ಬೆಸ್ಟ್ ಆಗಬೇಕು ಅಂತ ಭಾಳ ಎಫರ್ಟ್ಸ್ ಹಾಕಕತ್ತಾರು ಪ್ರತಿಯೊಂದು ಒಂದೊಂದು ಪಾರ್ಟ್ ಬಂದಾಗ ಎಲ್ಲಿ ಸಿಗ್ತೈತಿ ಅದ್ರ ಮಟ್ರಿಯಲ್ ಏನು ಅದ್ರ ಕಾಸ್ಟ್ ಏನು ಅದ್ರ ಬಜೆಟ್ ಏನು ಇದ್ರ ಬಗ್ಗೆ ಪೂರ್ತಿ ಒಂದು ಮಾಹಿತಿ ತೊಗೊಂಡು ಆಮೇಲೆ ಒಂದು ಫೈನಲ್ ಡಿಸಿಷನ್ ತೊಗೋತಾರೆ ಸೊ ವಿಂಡೋಸ್ ಒಳಗೂ ಭಾಳಷ್ಟೆಲ್ಲ ಮಟೀರಿಯಲ್ ಅದಾವೆ ಅಲ್ಯೂಮಿನಿಯಮ್ ಯು ಪಿ ವಿ ಸಿ ಅದು ಏನೇನೋ ಏನೇನೋ ಸೊ ಹಿಂಗಾಗಿ ಅದರದನ್ನು ಎಲ್ಲ ಇಲ್ಲಿ ಡಿಸ್ಕಷನ್ ನಡೆಸ್ಯಾರು ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತಾರು ಯಾವ ಮಟೀರಿಯಲ್ ಹಾಕಿದ್ರೆ ಏನು ಬೆನಿಫಿಟ್ ಐತಿ ಏನು ಡ್ರಾಬ್ಯಾಕ್ ಐತಿ ಕಾಸ್ಟ್ ಎಷ್ಟಾಗ್ತೈತಿ ಬಜೆಟ್ ಎಷ್ಟಾಗ್ತೈತಿ ಅಂತ ಸೊ ಇಷ್ಟು ದಿನ ನೀವು ನನ್ನ ರೆಗ್ಯುಲರ್ ವ್ಲಾಗ್ಸ್ ನೋಡಿದ್ರಿ ವಿನಯ್ ಅವರು ಫುಲ್ ಮ್ಯಾಟರ್ನಿಟಿ ಫೋಟೋಶೂಟ್ ನಂದು ಮಸ್ತ್ ಆಗಲಿ ಒಂದು ಮೆಮರಿ ಚಲೋ ಕ್ರಿಯೇಟ್ ಆಗಲಿ ಅಂತ ಭಾಳ ಅಂದ್ರೆ ಭಾಳ ಅದರೊಳಗೆ ಎಂಗೇಜ್ ಆಗಿದ್ರು ಎಲ್ಲನೂ ಮ್ಯಾನೇಜ್ ಮಾಡಿದರು ಅದು ಮುಗಿದ ಕೂಡ ಇಮಿಡಿಯೇಟ್ಲಿ ಈಗ ಮನೆ ಕಡೆ ಲಕ್ಷ ಕೊಡಕತ್ತಾರು ಬಿಕಾಸ್ ಮನಿ ಕನ್ಸ್ಟ್ರಕ್ಷನ್ ನಮ್ದು ನಡೆದೈತಿ ಅದರೊಳಗೆ ಭಾಳೆಲ್ಲ ಇರ್ತೈತಿ ಸೊ ಹಿಂಗಾಗಿ ಈಗ ಪೂರ್ತಿ ಅವ್ರ ಲಕ್ಷಿಗೆ ಮತ್ತು ಮನಿ ಕನ್ಸ್ಟ್ರಕ್ಷನ್ ಕಡೆ ಆಗೈತಿ ಸೊ ಹಿಂಗಾಗಿ ಅವ್ರಿಗೊಂದು ಸ್ವಲ್ಪನೂ ಟೈಮ್ ಸಿಗಂಗಿಲ್ಲ ಭಾಳ ಅಂದ್ರೆ ಭಾಳ ಬ್ಯುಸಿ ಇರ್ತಾರೆ ಮತ್ತು ಆದಷ್ಟು ತಮ್ಮ ಟೈಮನ್ನು ಪ್ರೊಡಕ್ಟಿವ್ಲಿನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಇದ್ರೊಳಗೆ ಹೆಂಗೆ ಆಗ್ತೈತಪ್ಪ ಮನಿ ಕಟ್ಸುವಾಗ ಅಂದ್ರೆ ಒಂದೊಂದು ಸ್ಟೇಜಸ್ ಬಂದಾಗ ಹಾಂ ಒಂದು ಸ್ವಲ್ಪನೇ ಹೆಚ್ಚೈತಲ್ಲ ಇಷ್ಟು ಸ್ವಲ್ಪ ಹೆಚ್ಚಾಕ್ರೆ ನಮ್ಗೆ ಚಲೋ ಕ್ವಾಲಿಟಿ ಸಿಗತ್ತೈತಲ್ಲ ಸೊ ಇಲ್ಲಿ ತೊಗೋ ಮಾಡಿಸ್ಕೊಳ್ಳೋ ಅಂತ ಹಿಂಗೆ ಅನ್ಕೋತ ಪ್ರತಿಯೊಂದು ಸ್ಟೇಜಕ್ಕೆ ನಮಗೆ ಬೆಸ್ಟನ್ನು ಮಾಡೋದಿರ್ತೈತಿ ಸೊ ಇದು ಮಾಡ್ತಾ ಯಾವಾಗ ನಮ್ಮ ಬಜೆಟ್ ಕ್ರಾಸ್ ಆಗ್ತೈತಿ ಮತ್ತು ಯಾವಾಗ ಅದು ಏಯಪ್ಪ ಇಷ್ಟೊಂದು ರೊಕ್ಕ ಖರ್ಚಾದು ಅಂತ ಇನ್ನೋ ಫೀಲಿಂಗ್ ಬರ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ ಸೊ ನಮ್ಮದು ಈಗ ಕರೆ ಹೇಳ್ಬೇಕಂದ್ರೆ ಹಂಗೆ ನಡೆದೈತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಈ ಸೆಂಟೆನ್ಸನ್ನು ನಿಮ್ಮ ಜೊತೆ ಭೇಟಿಯಾಗಿ ಅನಲ್ದ ಒಂದು ಏನೋ ಬ್ಲಾಗ್ ಇನ್ಕಂಪ್ಲೀಂಟ್ ಅಂತ ಅನಿಸ್ತತಿ ಸೊ ಮುಂಜಾನೆ ವ್ಲಾಗ್ ಶುರು ಮಾಡುವಾಗ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗಲಿಲ್ಲ ಹಿಂಗಾಗಿ ಈಗ ಮಾತಾಡಕತ್ತೀನಿ ಮುಂಜಾನೆ ನಮ್ಮ ಅತ್ತೆನ ಊರಿಗೆ ಹೋದರು ಪ್ಲಸ್ ಫೋಟೋಶೂಟ್ ಅದು ಎಲ್ಲ ನಡೆದಿತ್ತು ಹಿಂಗಾಗಿ ಒಂದು ವಾರ ಆಯಿತು ನಮಗೆ ಮನೆ ಕಡೆ ಹೋಗೋಕ್ಕೆ ಟೈಮೂ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ಅದು ಎಲ್ಲ ಕೆಲಸ ಪೆಂಡಿಂಗ್ ಇತ್ತು ಸೊ ಅದು ಎಲ್ಲ ಕಂಪ್ಲೀಟ್ ಮಾಡಿ ಈಗ ಫ್ರೀ ಆಗಿನಿ ಈಗ ಒಂದು ಸ್ವಲ್ಪ ನಿಮ್ಮ ಜೊತೆ ಆರಾಮಾಗಿ ಮಾತಾಡ್ಬೋದು ಅಂತ ಸೊ ಆ್ಯಕ್ಚುಲಿ ನನ್ನ ತವ್ರ ಮನೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು ಅವರು ಎಲ್ಲ ಹೋದರು ಮಮ್ಮಿನೂ ಹೋದರು ಮಮ್ಮಿ ಎಲ್ಲಿ ಹೋದ್ರು ಅಂದ್ರೆ ಅಥಣಿಗೆ ಹೋದರು ದಸರಾ ಹಬ್ಬ ಆಚರ್ಸಕ್ಕೆ ಸೊ ಹಿಂಗಾಗಿ ಮನೆ ಫುಲ್ ಖಾಲಿ ಖಾಲಿ ಅನ್ಸಾಕತ್ತೈತಿ ಫುಲ್ ಶಾಂತ್ ಅನ್ಸಾಕತ್ತೈತಿ ಬಿಕಾಸ್ 2-3 ದಿನ ಫುಲ್ ಕದ್ಲು ಕದ್ಲು ಮನೆಯಾಗೇನೋ ಮದುವೆ ಐತನವ್ರಗತ್ತಲೆ ಫುಲ್ ಗದ್ದಲ ಆಗಿತ್ತು ಸೊ ಫೋಟೋಶೂಟ್ ವ್ಲಾಗ್ಸನ್ನು ಎಲ್ಲನೂ ನೀವು ನೋಡಿರಿ ಹೆಂಗೆಂಗೆ ನಾವು ಫೋಟೋಶೂಟ್ ಮಾಡಿಸ್ಕೊಂಡ್ವಿ ಎಲ್ಲೆಲ್ಲಿ ಹೋಗಿದ್ವಿ ಯಾವ ರೀತಿ ನಾನು ರೆಡಿ ಆಗಿದ್ನಿ ಅದನ್ನೆಲ್ಲರೂ ನೀವು ನೋಡಿರಿ ಅಂತ ಅಂದ್ಕೊಳಕತ್ತೀನಿ ಸೊ ಆ್ಯಕ್ಚುಲಿ ಫೋಟೋಶೂಟ್ ಮಾಡಿಸ್ಬೇಕು ಮಾಡಿಸ್ಬಾರ್ದು ಅನ್ನೋದನ್ನು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನಗೆ ಬಿಕಾಸ್ ಈಗ ಆಲ್ಮೋಸ್ಟ್ ನಂದು ಡಿಲಿವರಿ ಭಾಳ ಸಮೀಪ ಬಂದಂಗೆ ಆಗೈತಿ ಸೊ ಈ ಟೈಮ್ ಒಳಗೆ ಅದು ನನಗೆ ಅಷ್ಟೊತ್ತೆಲ್ಲ ನಿಂದ್ರೋದು ಮೇಕಪ್ ಮಾಡ್ಕೊಳ್ಳೋದು ರೆಡಿ ಆಗೋದು ಎಕ್ಸರ್ಷನ್ ಸ್ವಲ್ಪ ಓಡಾಡೋದು ಸಾನೂನ್ ಮೇಂಟೈನ್ ಮಾಡೋದು ಇಷ್ಟೆಲ್ಲ ಆಗ್ತೈತೆ ಇಲ್ಲೋ ಮಾಡಿಸ್ಕೊಳ್ಳೋ ಬ್ಯಾಡೋ ಅಂತ ಅನ್ನೋರ್ಗತ್ಲೆ ಆಗಿತ್ತು ಬಟ್ ಫೈನಲಿ ನಿಮ್ಮ ಎಲ್ಲರ ಸಪೋರ್ಟ್ದಿಂದ ನಿಮ್ಮ ಎಲ್ಲರ ಪ್ರೀತಿಯಿಂದ ಎಲ್ಲ ಫೋಟೋಶೂಟ್ ಪ್ರೊಸೆಸ್ ಏನೈತಿ ಅದು ಎಲ್ಲ ನೀಟಾಗಿ ಕಂಪ್ಲೀಟ್ ಆಯಿತು ಯಾವುದೇ ಥರದ ಏನೂ ತೊಂದರೆ ಅದು ಬರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸೊ ಇದೇ ರೀತಿ ನನ್ನ ಮುಂದಿನ ಡಿಲಿವರಿ ಜರ್ನಿನೂ ಕಂಪ್ಲೀಟ್ ಆಗಲಿ ಅಂತ ಅನ್ಕೋತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರಲಿ ಅಂತ ಅನ್ಕೋತೀನಿ
ಕಿಚನ್ ಒಳಗೆ ಬಂದಿನಿ. ಯಾಕಂದ್ರೆ ನನಗೀಗ ಸದ್ದೆ ಮೊಸರನ್ನ ತಿನ್ನೋದು ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಆಸೆ ಆಗೈತಿ. ಆ್ಯಕ್ಚುಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗೈತಿ, ಬಟ್ ಯಾಕೋ ಗೊತ್ತಿಲ್ಲ ನಂಗೆ ಈಗಿಂದೀಗ ಮೊಸರನ್ನ ಮಾಡಿ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗೈತಿ. ಇಷ್ಟು ಆಸೆ ಆಗೈತಲ್ಲ, ಇಷ್ಟು ಟೆಂಪ್ಟ್ ಆಗಾಕತ್ತಲ್ಲ, ನಿಂದ್ರಾಕು ಆಗವತ್ತು. ಸೊ ಹೀಗಾಗಿ ನಾನು ಚೆಕ್ ಮಾಡಿದ್ನಿ, ಮನೆ ಒಳಗೆ ಎಲ್ಲ ಸಾಮಾನು ಇತ್ತು ಬಟ್ ಮೊಸರ ಅವೈಲೇಬಲ್ ಇರಲಿಲ್ಲ. ಇನ್ನು ಮೊಸರ ಅವೈಲೇಬಲ್ ಇಲ್ಲ ಅಂತ ಬಿಡೋದಿಲ್ಲ ಅಂತ ಹೇಳಿ ನಾನು ಮೊಸರ ತರಿಸಿ ಈಗ ನನಗಾಗಿ ಮೊಸರನ್ನ ಮಾಡ್ಕೊಳಕತ್ತೀನಿ. ಸೊ ಬಸರಿದ್ದಾಗ ಏನಾಗ್ತೈತಿ, ಯಾವಾಗ ಏನು ಆಸೆ ಆಗ್ತೈತಿ, ಯಾವಾಗ ಇಮಿಡಿಯೇಟ್ಲಿ ಏನು ತಿನ್ಬೇಕು ಅನ್ನಿಸ್ತೈತಿ ಅಂತ ಏನೂ ಹೇಳಕ್ಕೆ ಬರಂಗಿಲ್ಲ. ಮತ್ತು ಅದ ಆಸೆ ಇಷ್ಟು ಕೆಟ್ಟಿರ್ತೈತಲ್ಲ, ಇಮಿಡಿಯೇಟ್ಲಿ ಅದು ಕಂಪ್ಲೀಟ್ ಮಾಡ್ಕೊಳ್ಳೋ ತನಕ ಒಟ್ಟು ಎಲ್ಲಿ ಲಕ್ಷಣ ಹತ್ತಂಗಿಲ್ಲ, ಆ ರೀತಿ ಆಗ್ತೈತಿ. ಸೊ ಇವತ್ತು ನನಗೆ ಗೊತ್ತಿಲ್ಲ ಹಂಗೆ ಆಗಾಗತ್ತೈತಿ. ಸೊ ನಿಮಗೂ ಎಲ್ಲರಿಗೂ ಇದೇ ರೀತಿ ಆಗ್ತೈತೇನ? ಮತ್ತು ಭಾಳಷ್ಟು ಜನ ಪ್ರೆಗ್ನೆಂಟ್ ಅದೀರಿ ಅಂತ ನಡು ನಡು ಕಮೆಂಟ್ಸ್ ಮಾಡ್ತಿರ್ತೀರಿ. ಸೊ ಈಗ ಸದ್ಯ ನಮ್ಮ ವ್ಯೂವರ್ಸ್ ಒಳಗೆ ಯಾರ್ಯಾರು ಪ್ರೆಗ್ನೆಂಟ್ ಅದೀರಿ, ಯಾರ್ಯಾರು ಎಷ್ಟನೇ ತಿಂಗಳು ನಡ್ದೈತಿ, ಅದನ್ನು ಕಾಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಶೇರ್ ಮಾಡಿರಿ. ನೋಡೂನು ನನ್ನ ಜೊತೆ ಯಾರದಿರಿ, ನನ್ಗಿಂತ ಮುಂದೆ ಯಾರದಿರಿ, ನನ್ಗಿಂತ ಇನ್ನೂ ಹಿಂದೆ ತಿಂಗಳು ಯಾರ್ದು ನಡ್ದೈತಿ ಅಂತ ನೋಡೂನು. ಸೊ ಈಗ ನೋಡ್ರಿ ಬೆಳ್ಳುಳ್ಳಿ ಅದು ಎಲ್ಲ ಸುಲ್ಕೊಳಕತ್ತೀನಿ. ಒಬ್ರಿಬ್ರು ಜನ ಕಾಮೆಂಟ್ಸ್ ಒಳಗೆ ಅಂತೀರಿ, ಅಕ್ಕ ನಿಮ್ದೇನಿದೇನು ಫಸ್ಟ್ ಪ್ರೆಗ್ನೆನ್ಸಿ ಐತೇನ, ಎಷ್ಟಪ್ಪ ಟೆಂಪ್ಟ್ ಮಾಡ್ಕೋತೀರಿ, ಓವರ್ ಮಾಡ್ತೀರಿ ಅಂತ. ಬಟ್ ಇದು ಏನು ಓವರ್ ಫೀಲಿಂಗ್ ಇಲ್ಲ ಅಂತ ನನಗೆ ಅನಿಸ್ತತಿ. ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಇರಲಿ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿ ಇರಲಿ, ಪ್ರೆಗ್ನೆನ್ಸಿ ಅದು ಪ್ರೆಗ್ನೆನ್ಸಿನ ಜರ್ನಿ ಸೇಮ್ ಇರ್ತೈತಿ, ಫೀಲಿಂಗ್ಸ್ ಎಲ್ಲ ಸೇಮ ಬರ್ತಾವೆ, ಮತ್ತೊಮ್ಮೆ ಮೂಮೆಂಟ್ಸ್ ಎಲ್ಲ ಸೇಮ್ ಬದುಕಾಕ್ ಸಿಗ್ತೈತಿ. ಸೊ ಒಂದನೇ ಪ್ರೆಗ್ನೆನ್ಸಿ ಇದ್ರೆ ಏನ, ಎರಡನೇ ಪ್ರೆಗ್ನೆನ್ಸಿ ಇದ್ರೂ ಏನ, ಸೇಮ್ ಅದ ಒಂದು ಲೈಫ್ ನಮಗೆ ಮತ್ತೊಮ್ಮೆ ಬದುಕಾಕ್ ಸಿಗಾಕತ್ತಿರ್ತೈತಿ. ಸೊ ಹಿಂಗಾಗಿ ನನಗೆ ಅನಿಸ್ತತಿ, ಯಾವ್ಯಾವ ಮೂಮೆಂಟ್ಸ್ ನಮ್ಮ ಲೈಫ್ ಒಳಗೆ ಬರ್ತಾವೆ ಅವನ್ನ ಆದಷ್ಟು ಹ್ಯಾಪಿಯಾಗಿ ಎಂಜಾಯ್ಫುಲ್ ಆಗಿ ಮಸ್ತಾಗಿ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಇದೇನಪ್ಪ ಅದೇನಪ್ಪ ಅಂತ ಹಿಂಗೆ ಅನ್ಕೋದು ಕೂತ್ವಿ ಅಂದ್ರೆ ಲೈಫ್ ಆಬ್ವಿಯಸ್ಲಿ ಬೋರಿಂಗ್ ಅನಿಸ್ತತಿ, ನಮ್ಗೆ ನಮ್ಮ ಲೈಫ್ ಒಂಥರ ಅನಿಸ್ತತಿ. ಅದಕ್ಕಿಂತ ಇದ್ದಿದ್ದು ಮೂಮೆಂಟ್ಸನ್ನು ನಾವು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅಂದ್ರೆ ನಮ್ಮ ಲೈಫ್ ನಮಗೆ ಭಾಳ ಬ್ಯೂಟಿಫುಲ್ ಅನಿಸ್ತತಿ, ಒಂದು ಪಾಸಿಟಿವಿಟಿ ಬರ್ತೈತಿ, ಎನರ್ಜಿ ಬರ್ತೈತಿ. ಮತ್ತು ಪ್ರೆಗ್ನೆನ್ಸಿ ಒಳಗೆ ಆದಷ್ಟು ಜಾಸ್ತಿ ಹ್ಯಾಪಿ ಇರೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಬಿಕಾಸ್ ನಮ್ಮ ಮೂಡ್ದಿಂದ ನಮ್ಮ ಬೇಬಿ ಮೇಲೂ ಇಫೆಕ್ಟ್ ಆಗ್ತಿರ್ತೈತಿ. ನಾವೆಷ್ಟು ಖುಷಿಯಾಗಿ ಇರ್ತೀವಿ ಅಷ್ಟನ್ನು ನಮ್ಮ ಬೇಬಿನೂ ಒಳಗೆ ಖುಷಿಯಾಗಿ ಇರ್ತೈತಿ, ಒಂದು ಚಲೋ ಹೆಲ್ದಿ ಅದ್ರದ್ದು ಗ್ರೋ ಆಗ್ತಿರ್ತೈತಿ. ಸೊ ಆದಷ್ಟು ನೀವು ಎಲ್ಲರೂ ಎಂಜಾಯ್ ಮಾಡಿರಿ, ಹ್ಯಾಪಿ ಇರಕ್ಕೆ ಟ್ರೈ ಮಾಡಿರಿ ಅಂತ ನಾನು ಹೇಳೋದು. ಸೊ ನಮ್ಮ ಸೈಡ್ ಮೊಸರನ್ನ ಭಾಳ ಅಂದ್ರೆ ಭಾಳ ಫೇಮಸ್. ನಾವು ಬುತ್ತಿಗಾಗಲಿ ಊರಿಗೆ ಹೋಗೋದಾಗಲಿ ಬರೋದಾಗಲಿ ಫಸ್ಟ್ ಒಂದು ನಮ್ದೇನು ಅಡುಗೆ ಒಳಗೆ ಒಂದು ಐಟಮ್ ಅಂತೂ ಫಿಕ್ಸ್ ಇರ್ತೈತಿ, ಮೊಸರನ್ನ ಅಂತ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ಕ್ವಿಕ್ಲಿ ನಾನು ಹೇಳ್ತೀನಿ. ಉತ್ತರ ಕರ್ನಾಟಕ ಸೈಡ್ದವ್ರು ಇದ್ರೆ ಅಂದರೆ ನಿಮಗಂತರೂ ಸ್ಪೆಷಲಿ ಹೇಳೋದೇನು ನೆಸೆಸಿಟಿ ಇಲ್ಲ, ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಬಿಕಾಸ್ ಭಾಳ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಐತಿ. ಸ್ವಲ್ಪ ಅನ್ನ ತಗೊಳ್ಳೋದು, ಅದನ್ನು ಮೆತ್ತಗೆ ಮಾಡಿಕೊಂಡು ಸ್ವಲ್ಪ ಕಿವುಚಾಡೋದು. ಕಿವುಚಾಡೋದು ಅಂದರೆ ಏನು, ಸ್ಮ್ಯಾಶ್ ಮಾಡೋದು. ಸೊ ಅದರೊಳಗೆ ಮೊಸರು ಹಾಕ್ಕೊಳ್ಳೋದು, ಆಮೇಲೆ ಬೆಳ್ಳುಳ್ಳಿ ಉಪ್ಪ, ಆಮೇಲೆ ಕೊತ್ತಂಬರಿ. ಆಯಿತು, ಇಷ್ಟನ್ನು ಹಾಕೋದು. ಭಾಳೇನು ಜಾಸ್ತಿ ಐಟಮ್ಸ್ ಇಲ್ಲ, ಭಾಳೇನು ಜಾಸ್ತಿ ಝಂಜಟ್ ಇಲ್ಲ, ಬಟ್ ಇಷ್ಟು ಮಸ್ತ್ ಆಗ್ತತ್ತಲ್ಲ, ಒಂಥರ ಏನೋ ವಾ ಅಂತ, ಭಾಳ ಮಸ್ತ್, ಒಂದು ಯಾವುದೋ ಮಸ್ತ್ ಅಂತ ಐಟಮ್ ತಿಂದೀವಿ, ಫುಡ್ ತಿಂದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ. ನನಗಂತೂ ಮೊಸರನ್ನ ಮೊದಲಿಂದನೂ ಭಾಳ ಸೇರ್ತೈತಿ, ಬಟ್ ಈಗ ಪ್ರೆಗ್ನೆಂಟ್ ಇದ್ದಾಗಿಂದ ಜಾಸ್ತಿ ತಿನ್ಬೇಕಂತ ಅನ್ಸಾಕತ್ತೈತಿ. ಸೊ ನಿಮಗೆ ಪ್ರೆಗ್ನೆಂಟ್ ಇದ್ದಾಗ ಈ ರೀತಿ ಯಾವ್ಯಾವ ಟೆಂಪ್ಟೇಷನ್ ಆಗಾಕತ್ತಾವು, ನೀವೇನೇನು ಮಾಡಾಕತ್ತೀರಿ ಅದನ್ನೆಲ್ಲ ನನ್ನ ಜೊತೆ ಖಂಡಿತ ಶೇರ್ ಮಾಡಿರಿ. ತರುಣ ಬರಂಗಿಲ್ಲ. ಹಾ ಹಾ, ಯಾರು ಗೊತ್ತುವ ಅವ್ರಿಗೆ ಗೊತ್ತಿವಲ್ಲ ಲೇಟೆಸ್ಟ್ ಗ್ಯಾಜೆಟ್ಸ್. ಮೊಸರನ್ನ ತಿನ್ನೋ ಆಸೆ ಆಗಿತ್ತ ಅನ್ನತ್ತಿದ್ಲೆ, ಅದಕ್ಕೆ ನೋಡತ್ತೇನೆ. ಇನ್ನ ಯಾವ ಕ್ಷಣಕ್ಕೂ ಏನೂ ಆಸೆ ಆಗ್ತತಿ, ಮತ್ತದ್ ಮಾಡಿ ತಿನ್ನೋ ತನಕ ಸಮಾಧಾನ ಆಗಂಗಿಲ್ಲ. ಅಕ್ಕ ಮೊಸರು ಇರ್ಲಿಲ್ಲ ಅಂದ್ರು ಮೊಸರು ತರಿಸ್ ಮೊಸರನ್ನ ಹಾಕುತ್ತೆ. ವೆರಿ ಗುಡ್. ನನಗ ಏನು ಅಂದಿಲ್ಲ, ಉಲ್ಟಾನ ಅದ ಅನ್ನತ್ತೀನಿ, ಏನೇನು ಆಸೆ ಐತೆ ಎಲ್ಲ ಇಡರ್ಸ್ಕೋ, ಟೈಮ್ ಈಸ್ ವೆರಿ ಲಿಮಿಟೆಡ್ ನೌ. ಆಮೇಲೆ ರೊಟ್ಟಿ ಪಲ್ಯ, ರೊಟ್ಟಿ ಪಲ್ಯ, ಗಂಜಿ, ಗಂಜಿ ನುಚ್ಚ, ಗಂಜಿನೂ ತಿಂದ್ರೆ ನಡೀತೈತಿ ಬಟ್
ಮೈ ಫಾದರ್ ಜಾಸ್ತಿ ಆಗಿ ರೊಟ್ಟಿ. ನಂಗರೆ ಈಗ ರಾತ್ರಿ ಊಟ ಮಾಡಕ್ಕೆ ಅಷ್ಟು ಮೂಡಿಲ್ಲ, ಹಸುನೂ ಇಲ್ಲ, ಏನರ ಬೇರೆ ತಿನ್ಬೇಕತ್ತ ಅನ್ಸತೈತಿ. ಹಿಂಗಾಗಿ ಪಾಸ್ತಾ ಆರ್ಡರ್ ಮಾಡೀನಿ. ಸೊ ನಿಮ್ಗೆ ಹಸು ಐತಿಲ್ಲ? ಹಸು ಐತಿಲ್ಲ ಸಾಕ್ಷಿಗ? ಸೊ ಯಾರಿಗೂ ಹಸು ಇಲ್ಲ ತನ ಚಲೋ ಆತ, ಅದಕ್ಕಿನ್ನ ಹೆಚ್ಚ ಆರ್ಡರ್ ಮಾಡಿ. ಹಸು ಐತಿಲ್ಲ, ಫುಲ್ ಹಸು ಐತಿ, ಫುಲ್ ಹಸು ಐತಿ ಅಂದ್ರೆ ನೀವು ಊಟ ಮಾಡ ಪಾಸ್ತಾ. ನಿಂಗೆ ಹಸು ಐತಿಲ್ಲ? ಯಾರಿಗೆ ಹೆಚ್ಚು ಹಸು ಇಲ್ಲ ಅವ್ರಿಗೆ ಪಾಸ್ತಾ ಆರ್ಡರ್ ಮಾಡೈತಿ. ಪಾಸ್ತಾ ತಿನ್ನೋದ ಹಚ್ಚಸು ಇಲ್ಲ ಈಗ ಪಾಸ್ತಾ ತರಿಸಿದ್ರ ಅಣ್ಣ, ಯಾರಿಗೆ ಹಚ್ಚಸು ಇಲ್ಲ ಅಂತ. ಸೊ ಪಾಸ್ತಾನ ತಿನ್ಬಿಡ್ತೀವಿ ಎಲ್ಲಾನು. ವಿಕ್ಕು ಒಬ್ಬ ಹಸು ಆಗೈತ, ನೀ ಒಬ್ಬ ಊಟ ಮಾಡ್ಪಂಗಾರ ಇಲ್ಲ, ನಿಂಗೆ ಪಾಸ್ತಾ ಇಲ್ಲ ಹಂಗಾರ. ಯಾರು ಊಟ ಮಾಡ್ತಾರ ಪಾಸ್ತಾ ಇಲ್ಲ ಅದಿಲ್ಲ ಸರಿ. ನಿಂಗೆ ಪಾಸ್ತಾ ಬೇಕು? ನೀ ಊಟ ಮಾಡ್ಕೊಂಡ್ ಪಾಸ್ತಾ ಬೇಕು. ಓಕೆ, ಸೊ ಪಾಸ್ತಾ ತಿನ್ನು ನಡ್ರಿ. ಹೆಂಗ ಹಾಕತ್ತೆ ಚಮಚಿಲ್ ಹಾಕತ್ತೇನು? ನಂಗೆ ಅಷ್ಟ ಎರಡ ಸ್ಪೂನ್ ಹಾಕ್, ಎರಡ ಅಥವಾ ಮೂರ್ ಸ್ಪೂನ್ ಹಾಕ್. ಮತ್ತೆ ಊಟ ಏನು ಮಾಡಂಗಿಲ್ಲ ಅಂತೀರ? ಮತ್ತೆ ಅದ ನಂಗೆ ಹಸು ಇಲ್ಲ ಖರೇನ. ರಾತ್ರಿ ಎಬ್ಬಿಸ್ ಬೇಡ್ರಿ, ಮತ್ತೆ ಎರಡು ಗಂಟೆಗೆ ನಂಗೆ ಮ್ಯಾಗಿ ಪ್ಯಾಕೆಟ್ ಅದಾವಲ್ಲ, ಮ್ಯಾಗಿ ಮಾಡು ಕಾಫಿ ಮಾಡು ಅಂತ. ಮ್ಯಾಗಿ ಯಾವಾಗ್ಲೂ ಮನೆಯಾಗಿತ್ತು ಅಂದ್ರೆ ಟೆನ್ಷನ್ ಇರಂಗಿಲ್ಲ, ಎನಿ ಟೈಮ್ ಊಟ ಮಾಡ್ಬೋದು ನಾವು. ಸಣ್ಣವಾಗ ಆಕೆ ನೋಡಿ ತಿತ್ತಾಳೆ ಇಲ್ಲ ಸ್ವಲ್ಪ ಹಾಕಕ್ಕೆ. ಈಗ ನಂಗಾರೆ ವೈಟ್ ಸಾಸ್ ಪಾಸ್ತಾ ಭಾಷೆ ಇರ್ತದ ನಿಂಗ? ನಾವು ಒಟ್ಟ ರೆಡ್ ತರಿಸೇ ಇಲ್ಲಲ್ಲ ಪ್ರತಿ ಸತ. ವೈಟ್ ಪೆನೆ ಪಾಸ್ತಾ ಇವೇನು, ಇವು ಹಿಂಗೆ ಕೊಳವಿ ಕೊಳವಿ ಇರ್ತಾವಲ್ಲ ಇವಕ್ಕೆ ಪೆನೆ ಪಾಸ್ತಾ ಅಂತಾರ. ಸೊ ಇದ್ರ ಮತ್ತೆ ಬೇರೆ ಬೇರೆನು ಇರ್ತಾವ, ಬಟ್ ನಾವರೇ ಪೆನೆ ಪಾಸ್ತಾ ಅದ್ರ ವೈಟ್ ಸಾಸ್ ಅಲ್ಫ್ರೆಡೋ ಅರೆಬಿಟ್ಟಾ.